ಅದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದೇನೆಂದ್ರೆ ಅವರು ಹತಾಶರಾಗಿದ್ದಾರೆ, ಭಾಳ ಹತಾಶರಾಗಿದ್ದಾರೆ. ಆ ರೀತಿ ನಿಜಕ್ಕೂ ಹತಾಶರಾಗಬಾರ್ದು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ಅವರ ಅಧಿಕಾರ ಹೋಗುವ ಒಂದು ಕನಸು ಅವರಿಗೆ ಬೀಳ್ತಾ ಇದೆ. ಡೈಲಿ ಹೈಕೋರ್ಟು ಸಿಕ್ಕಾಪಟ್ಟೆ ಅವರಿಗೆ ಜಾಡಿಸಿದೆ. ಹಾಗಾಗಿ ಅವರಿಗೆ ಅಧಿಕಾರದ ಹೋಗುವ ಹತಾಶೆಯಲ್ಲಿ ಈ ರೀತಿ ಅತ್ಯಂತ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮೊದಲು ನಾವು ಅವ್ರನ್ನ ಟೀಕೆ ಮಾಡ್ತಾ ಇದ್ವಿ, ಅವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು. ಆದರೆ ಈ ರೀತಿಯಾದ ಒಂದು ಚಿಲ್ಲರೆ ಅಥವಾ ಹತಾಶೆ, ಮಾನಸಿಕ ಸಮತೋಲನ ಇಲ್ಲದ ಹೇಳಿಕೆಗಳು ಸಿದ್ದರಾಮಯ್ಯನವರು ಕೊಡ್ತಿರಲಿಲ್ಲ. ಆದರೆ ಈಗ ಹಠಾತ್ ಆಗಿ ಅವ್ರಿಗೆ ಅಧಿಕಾರ ಹೋಗುವಂಥ ಸ್ಥಿತಿ ಬಂದಿರೋದ್ರಿಂದ ಅವರು ಮಾನಸಿಕ ಸ್ಥಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಮಾನಸಿಕ ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದೇನೆಂದ್ರೆ ಅವರು ಹತಾಶರಾಗಿದ್ದಾರೆ, ಭಾಳ ಹತಾಶರಾಗಿದ್ದಾರೆ. ಆ ರೀತಿ ನಿಜಕ್ಕೂ ಹತಾಶರಾಗಬಾರ್ದು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ಅವರ ಅಧಿಕಾರ ಹೋಗುವ ಒಂದು ಕನಸು ಅವರಿಗೆ ಬೀಳ್ತಾ ಇದೆ. ಡೈಲಿ ಹೈಕೋರ್ಟು ಸಿಕ್ಕಾಪಟ್ಟೆ ಅವರಿಗೆ ಜಾಡಿಸಿದೆ. ಹಾಗಾಗಿ ಅವರಿಗೆ ಅಧಿಕಾರದ ಹೋಗುವ ಹತಾಶೆಯಲ್ಲಿ ಈ ರೀತಿ ಅತ್ಯಂತ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮೊದಲು ನಾವು ಅವ್ರನ್ನ ಟೀಕೆ ಮಾಡ್ತಾ ಇದ್ವಿ, ಅವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು. ಆದರೆ ಈ ರೀತಿಯಾದ ಒಂದು ಚಿಲ್ಲರೆ ಅಥವಾ ಹತಾಶೆ, ಮಾನಸಿಕ ಸಮತೋಲನ ಇಲ್ಲದ ಹೇಳಿಕೆಗಳು ಸಿದ್ದರಾಮಯ್ಯನವರು ಕೊಡ್ತಿರಲಿಲ್ಲ. ಆದರೆ ಈಗ ಹಠಾತ್ ಆಗಿ ಅವ್ರಿಗೆ ಅಧಿಕಾರ ಹೋಗುವಂಥ ಸ್ಥಿತಿ ಬಂದಿರೋದ್ರಿಂದ ಅವರು ಮಾನಸಿಕ ಸ್ಥಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಮಾನಸಿಕ ಇದರಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋದೇನೆಂದ್ರೆ ಅವರು ಹತಾಶರಾಗಿದ್ದಾರೆ, ಭಾಳ ಹತಾಶರಾಗಿದ್ದಾರೆ. ಆ ರೀತಿ ನಿಜಕ್ಕೂ ಹತಾಶರಾಗಬಾರ್ದು. ರಾಜಕಾರಣದಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ಅವರ ಅಧಿಕಾರ ಹೋಗುವ ಒಂದು ಕನಸು ಅವರಿಗೆ ಬೀಳ್ತಾ ಇದೆ. ಡೈಲಿ ಹೈಕೋರ್ಟು ಸಿಕ್ಕಾಪಟ್ಟೆ ಅವರಿಗೆ ಜಾಡಿಸಿದೆ. ಹಾಗಾಗಿ ಅವರಿಗೆ ಅಧಿಕಾರದ ಹೋಗುವ ಹತಾಶೆಯಲ್ಲಿ ಈ ರೀತಿ ಅತ್ಯಂತ ಅಪ್ರಬುದ್ಧವಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮೊದಲು ನಾವು ಅವ್ರನ್ನ ಟೀಕೆ ಮಾಡ್ತಾ ಇದ್ವಿ, ಅವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು. ಆದರೆ ಈ ರೀತಿಯಾದ ಒಂದು ಚಿಲ್ಲರೆ ಅಥವಾ ಹತಾಶೆ, ಮಾನಸಿಕ ಸಮತೋಲನ ಇಲ್ಲದ ಹೇಳಿಕೆಗಳು ಸಿದ್ದರಾಮಯ್ಯನವರು ಕೊಡ್ತಿರಲಿಲ್ಲ. ಆದರೆ ಈಗ ಹಠಾತ್ ಆಗಿ ಅವ್ರಿಗೆ ಅಧಿಕಾರ ಹೋಗುವಂಥ ಸ್ಥಿತಿ ಬಂದಿರೋದ್ರಿಂದ ಅವರು ಮಾನಸಿಕ ಸ್ಥಿತಿಮಿತಿಯನ್ನು ಕಳ್ಕೊಂಡಿದ್ದಾರೆ. ಅವರಿಗೆ ಮಾನಸಿಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.